ಲಾಕ್ಡೌನ್ ನಂತರ ಸ್ಟ್ಯಾಂಡರ್ಡ್ ನಲ್ಲಿ ಒಂದಿಷ್ಟು ಚಟುವಟಿಕೆಗಳಿಗೆ ಆರಂಭದಲ್ಲಿ ಏನಿಲ್ಲ, ಕೆ ಮಂಜಣ್ಣ ಅವರು ಶ್ರೇಯಸ್ ಮಂಜು ಅವರ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ತುಂಬ ಸಂತೋಷ ಆಯಿತು. ಇವಾಗ ಲಾಕ್ಡೌನು ಆಲ್ಮೋಸ್ಟ್ ನಮ್ಗೆ ಒಂದೂವರೆ ವರ್ಷ ಎರಡು ವರ್ಷದಿಂದ ಯಾವುದೂ ಚಟುವಟಿಕೆಗಳಿಲ್ಲ. ಆಮೇಲೆ ಇವಾಗ ಪ್ಯಾಂಡಮಿಕ್ ಇರೋದ್ರಿಂದ ತುಂಬ ದೊಡ್ಡ ಲಾರ್ಜರ್ ಸ್ಕೇಲ್ ಸಿನಿಮಾಗಳನ್ನು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆಂತಂದರೆ ಜನ ಆಗಿರ್ಬೋದು, ಸಲಕರಣೆಗಳಾಗಿರ್ಬೋದು, ಇದನ್ನೆಲ್ಲ ಒದಗಿಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಚಿಕ್ಕ ಪ್ರಮಾಣದಲ್ಲೇ ಆಗಿರ್ಬೋದು ಅಥವಾ ಕಾಂಪ್ಯಾಕ್ಟ್ ಸಿನಿಮಾಸ್ ಅಂತ ನಾವೇನು ಹೇಳ್ತೀವಿ ಅದನ್ನು ಇವಾಗ ಈಸಿಯಾಗಿ ಮಾಡ್ಬೋದು. ಅದಲ್ಲದೆ ಶ್ರೇಯಸ್ ಅವರು ಇವಾಗ ಈ ಹಿಂದೆ ಮಾಡಿರುವಂತಹ ವಿಷ್ಣುಪ್ರಿಯ ಒಂದು ಪ್ಯೂರ್ ಲವ್ ಸ್ಟೋರಿ ಆಗಿದೆ. ಇದು ಒಂಚೂರು ಆ್ಯಕ್ಷನ್ ಓರಿಯೆಂಟೆಡ್ ಸಸ್ಪೆನ್ಸ್ ಥ್ರಿಲ್ಲರ್ ಥರದ್ದೊಂದು ಕತೆ ಮಾಡ್ಕೊಂಡಿದ್ವಿ. ಸೊ ಇಮಿಡಿಯೇಟಾಗಿ ಅವ್ರಿಗೂ ಇಷ್ಟ ಆಯಿತು. ಪ್ರಿಪ್ರೇಷನ್ ಆಲ್ಮೋಸ್ಟ್ ನಾವು 1.5 to 2 months ಪ್ರಿಪ್ರೇಷನ್ ಮಾಡಿದ್ದೀವಿ. ಫಸ್ಟ್ ಲುಕ್ ರಿವೀಲ್ ಮಾಡಬೇಕು, ಅದಕ್ಕಿಂತ ಮುಂಚೆ ಅವ್ರೇನು ಟ್ರಾನ್ಸ್ಫಾರ್ಮೇಷನ್ ಮಾಡಿದ್ದಾರೆ, ಅವ್ರೇನು ಹಾರ್ಡ್ ವರ್ಕ್ ಮಾಡಿದ್ದಾರೆ, ಅದೊಂದಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಅದನ್ನೆಲ್ಲ ಕೂಡ ಆದಷ್ಟು ಜಲ್ದಿ ಮೀಡಿಯಾಗೆ ಕೊಡ್ತೀವಿ. ಸೊ ನನಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ಕೆಲಸಕ್ಕೆ ಬರೋದೇ ಒಂದು ಉತ್ಸಾಹ. ಸೊ ಇವತ್ತು ಕೆಲಸ ಮಾಡೋಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅಂತಂದರೆ ಐ ಆಮ್ ವೆರಿ ಗ್ರೇಟ್ಫುಲ್. ಅಷ್ಟೇ ಹೇಳಬಲ್ಲ, ಇವಾಗ ಭಗವಂತನಲ್ಲಿ ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಶಕ್ತಿ ಕೊಡು ಮತ್ತು ಚಿತ್ರರಂಗನ ಇನ್ನಷ್ಟು ಚೇತರಿಸು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಪರ್ಟಿಕ್ಯುಲರ್ ಆಗಿ ರಾಣಾ ಟೈಟಲ್ ವಿಚಾರ ಹೇಳೋದು, ಸೊ ಈಗಾಗಲೇ ಅಂದರೆ ಒಂದು ಬ್ಯಾನರ್ ಅಲ್ಲಿ ರಿಲೀಸ್ ಆಗಿತ್ತು, ಸೊ ನಿಮ್ಮ ಪರ್ಟಿಕ್ಯುಲರ್ ಈ ಸಿನಿಮಾಗೆ ಆಪ್ಟ್ ಆಗುತ್ತೆ ಅನ್ನೋಂಥ ಕಾರಣಕ್ಕೆ ಈ ಟೈಟಲ್ನ ಯೂಸ್ ಮಾಡ್ತೀವಿ. ಯಶ್ ಅವ್ರಿಗೆ ಅನೌನ್ಸ್ ಆಗಿದ್ರಿಂದ ಸಿನಿಮಾ ಬಗ್ಗೆ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ಸರ್, ಅದನ್ನು ಯಾವ ಥರ ಹ್ಯಾಂಡಲ್ ಮಾಡ್ಬೋದು? ಸರ್, ಒಂದು ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಟೈಟಲ್ ರಿಜಿಸ್ಟರ್ ಆಗಿತ್ತು, ಮಂಜಣ್ಣ ಅವ್ರ ಹತ್ರ ಇತ್ತು. ಸೊ ಈ ಯಾವ್ಯಾವ ಟೈಟ್ಲ್ ಇದೆ ಅಂತಂದಾಗ ಮಂಜಣ್ಣ ಅವ್ರ ರಾಣಾ ಇದೆ ಅಂತಂದರು ಅಪೀಲಿಂಗ್ ಆಗಿದೆ, ಆ ಹುಡುಗನಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಆಯ್ಕೆ ಮಾಡ್ಕೊಂಡ್ವಿ. ಸೊ ಅದನ್ನು ಬಿಟ್ಬಿಟ್ಟು ಪರ್ಟಿಕ್ಯುಲರಾಗಿ ಯಾರಿಗೂ ನೋಯಿಸ್ಬೇಕು ಅಥವಾ ಅಲ್ಲಿಂದ ಎತ್ಕೊಂಡು ಬರಬೇಕು ಅನ್ನೋಂತಹ ಇಂಟೆನ್ಷನ್ ನಮ್ಮದಾಗಿರಲಿಲ್ಲ. ಈ ಬ್ಯಾನರಲ್ಲಿ ಆಲ್ರೆಡಿ ರಾಣಾ ಅನ್ನೋ ಟೈಟ್ಲ್ ಇತ್ತು ಅವ್ರ ಹತ್ರ. ಸೊ ಇದ್ದಿದ್ದರಿಂದ ಅದನ್ನು ಹಾಗೆ ಉಪಯೋಗಿಸ್ಕೊಳ್ಳೋಣ, ಯಾಕಂತಂದರೆ ಇವತ್ತು ಹೊಸಬರಿಗೆ ಬೇಕಾಗಿರುವಂತಹ ಪಬ್ಲಿಸಿಟಿ ಆ ಹೆಸರಲ್ಲಿರುತ್ತೆ ಅಂತ ನನ್ನ ಅಭಿಪ್ರಾಯ. ಪರ್ಟಿಕ್ಯುಲರ್ ರಾಣಾ ಯಾವ ಥರದ ಸಿನಿಮಾ, ಯಾವ ಜಾನರ್ ಸಿನಿಮಾ? ಇದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಅಂತಲೇ ಹೇಳ್ಬೋದು. ತುಂಬ ದೊಡ್ಡ ಹತಾಹಂದ್ರ ಅಥವಾ ಏನು ಎಕ್ಸ್ಟ್ರಾಡಿನರಿ ಅಂತ ನಾನು ಹೇಳಲ್ಲ, ಸಿನ್ಸಿಯರ್ ಎಫರ್ಟ್ ಅಂತ ಹೇಳ್ತೀನಿ. ನೋಡಿದವರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ, ಒಂದು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ. ಒಬ್ಬರು ಆದಮೇಲೆ ಚಂದನ್ ಶೆಟ್ಟಿ ಅವ್ರ ಕಾಂಬಿನೇಷನ್? ಇಲ್ಲ, ಚಂದನ್ ಶೆಟ್ಟಿ ಅಂತಲ್ಲ, ಇವಾಗ ಒಬ್ಬರು ಆದಮೇಲೆ ನಂದು ಸಂಪೂರ್ಣವಾದ ನನ್ನ ತಂಡ ಏನಿದೆ ಹಾಗೆ ಕ್ಯಾರಿ ಆಗ್ತಾ ಇದ್ದೀವಿ. ಸೊ ಶೇಖರ್ ಚಂದ್ರ ಅವರು ಸಿನಿಮಾಟೋಗ್ರಫಿ ಮಾಡ್ತಾ ಇದ್ದಾರೆ, ಕೆ ಎಂ ಪ್ರಕಾಶ್ ಅವರು ಎಡಿಟ್ ಮಾಡ್ತಾ ಇದ್ದಾರೆ, ಪ್ರಶಾಂತ್ ರಾಜಪ್ಪ ಡೈಲಾಗ್ ಇದೆ. ಸೊ ತಂಡ ಹಾಗೆ ಕ್ಯಾರಿ ಆಗ್ತಾ ಇದೆ.